ಇವತ್ತು ಭಾಳ ಸಂತೋಷ ಆಗ್ತದೆ. ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಇವತ್ತು ಏನು ಒಂದು ನಮ್ಮೆಲ್ಲರಿಗೂ ಒಂದು ಅಪೇಕ್ಷೆ ಇತ್ತು, ಒಂದು ರೈತರ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಯುವಕರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಇವತ್ತು ಕನಸು ನನಸಾಗುವಂಥ ಸಂದರ್ಭ ಬಂದಿದೆ. ಖಂಡಿತವಾಗ್ಲು ಮುಂದಿನ ದಿನಗಳು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. ಇವತ್ತೊಂದು ದಿವಸ ಅದು ಇವಾಗ ಆಗಲೇ ನಾನು ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಕುಮಾರಣ್ಣವರು ನೀವಾಗಲೇ ನೋಡ್ದಂಗೆ ಸುಮ್ಮನೆ ನಾವು ಸುಳ್ಳಿನ ಸುದ್ದಿಗಳನ್ನ ಹರಡಿಸ್ಬಾರ್ದು. ಕುಮಾರಣ್ಣವರು ಉತ್ಸಾಹದಲ್ಲಿದ್ದಾರೆ, ಸಾಲ ಮನ್ನಾ ಮಾಡೇ ಮಾಡ್ತೀನಿ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಆದರೆ ಎಲ್ಲರೂ ಕೂತು ಮಾತಾಡಬೇಕಾಗತ್ತೆ. ಇದು ಒಂದು ಸಿಂಗಲ್ ಗೌರ್ಮೆಂಟ್ ಅಲ್ಲ, ಕೋಯಲೇಷನ್ ಗೌರ್ಮೆಂಟು. ಅವರ ಪ್ರಣಾಳಿಕೆ ನಮ್ಮ ಪ್ರಣಾಳಿಕೆ ಎರಡನ್ನು ಒಗ್ಗೂಡಿಸಿ ಇಬ್ರಿಗೂ ಸಮಾಧಾನ ಪಡಿಸೋವಂಥ ಒಂದು ಕೆಲಸಗಳು ಮಾಡಬೇಕಾಗತ್ತೆ. ದೊಡ್ಡವರು ಮತ್ತು ಹೈಕಮಾಂಡ್ ಎರಡು ಹೈಕಮಾಂಡ್ ಕೂಡ ಮಾತಾಡಿ ಅದ್ರ ಬಗ್ಗೆ ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ರೈತರಿಗೂ ಒಂದು ಜಯ ಸಿಕ್ಕೇ ಸಿಗುತ್ತೆ. ಇನ್ನೂ ಪಕ್ಷ ಹೆಚ್ಚಿನ ಕಟ್ಟಬೇಕಾಗತ್ತೆ. ನಾವು ಪಕ್ಷದಲ್ಲಿ ಇನ್ನು ಮುಂದೆ ಏನೇ ಒಂದು ಸರ್ಕಾರ ನಡೀತಾ ಇದ್ರು ಕೂಡ ಆ ಸೌಲಭ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ನಮ್ಮ ಜನಕ್ಕೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಅದರ ನಂತರ ನಾವು ಪಕ್ಷ ಸಂಘಟನೆಗಳಿಗೆ ಒಳಗಾಗಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ನೂ ಯುವಕರುಗಳಿರ್ಬೋದು, ಇನ್ನೂ ಹೆಚ್ಚಿನ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ಹಿಂದೆ ಉಳಿದಿಲ್ಲ. ಈಗಲೂ ಅವ್ರು ಏನಂದರು, ಪೂರ್ತಿ ಪ್ರಮಾಣವಾಗಿ ಬಹುಮತ ಕೊಡಿ ನನಗೆ, ಖಂಡಿತವಾಗ್ಲೂ ನಾವು ಸಾಲ ಮನ್ನಾ ಪೂರ್ಣವಾಗಿ ಸಾಲ ಮನ್ನಾ ನಾವು ಮಾಡ್ತೀವಿ, ಸ್ತ್ರೀಶಕ್ತಿ ಸಂಘದ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ನಾವು ಕೇಳಿದ್ದೀವಿ ಅದನ್ನು ಭಾಷಣನ, ಆಯ್ತಲ್ಲ. ಈಗ ಕೋಯಲೇಷನ್ ಬಂದಿದೆ, ಎರಡು ಪಾರ್ಟಿನೂ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿ ಎಲ್ಲ ಆದಂಥ ಸಂದರ್ಭದಲ್ಲಿ ಫೈನಾನ್ಸಲ್ಲಿ ಈಗ ನಮ್ಮ ಆರ್ಥಿಕ ಶಕ್ತಿ ಎಷ್ಟಿದೆ ನಮ್ಮ ಸ್ಟೇಟಲ್ಲಿ ಅದನ್ನೆಲ್ಲ ಅರ್ಥೈಸ್ಕೊಂಡು ನಾವು ಅದನ್ನು ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ. ಹಾಗಾಗಿ ಮಾಡ್ತಾರೆ, ಒಂದು ಸ್ವಲ್ಪ ತಡ ಆಗುತ್ತೆ, ಆದರೆ ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಮಾಡ್ತಾರೆ. ಆರ್ ನಗರ ಚುನಾವಣೆದ ಬಗ್ಗೆ ಇನ್ನೂ ಏನು ಮಾಹಿತಿ ಬಂದಿಲ್ಲ ನಮಗೆ. ದೇವೇಗೌಡ ಸಾಹೇಬರನ್ನು ಭೇಟಿ ಮಾಡಿದ್ವಿ, ಇವತ್ತು ಚುನಾವಣೆ ಫೇಸ್ ಮಾಡ್ತಾ ಇದ್ದೀವಿ, 4 ದಿನದ ಚುನಾವಣೆ ಇದೆ, ಖಂಡಿತವಾಗ್ಲೂ ಚುನಾವಣೆನ ಫೇಸ್. ಫ್ರೆಶ್ ನೋಟಿಫಿಕೇಶನ್ ಆಗಿದೆ ಅಂತ ಇನ್ನೂ ಏನು ಬಂದಿಲ್ವಲ್ಲ. ಈಗ ಫ್ರೆಶ್ ನೋಟಿಫಿಕೇಶನ್ ಆಗಿದ್ರೆ ಅದನ್ನು ನಾವು ಇಲ್ಲ ಒಂದು ಆದ ಸಾಧ್ಯತೆ ಬಂದಿರೋದು. ಈಗ ಫ್ರೆಶ್ ನೋಟಿಫಿಕೇಶನ್ ಆಗಿಲ್ಲದೆ ಇರೋದ್ರಿಂದ ಈಗ ಇದ್ದಿದ್ದ ಕ್ಯಾಂಡಿಡೇಟ್ಸೇ ಇರ್ತಾರೆ. ಜೊತೆಗೆ ಒಂದು ಎರಡನೇದು, ಈಗ ರಾಮಚಂದ್ರ ಅವ್ರನ್ನ ನಾವು ಆಗಲೇ ಗುರುತಿಸಿ ಒಂದು ಕ್ಯಾಂಡಿಡೇಟ್ ಅಂತ ಇದು ಮಾಡಿದ ಮೇಲೆ ನನ್ನ ಮಾಹಿತಿಯಲ್ಲಿ ನನ್ನ ವಿಚಾರ ಎಲ್ಲಿ ಬರುತ್ತೆ ಅಲ್ಲಿಗೆ? ಖಂಡಿತವಾಗ್ಲೂ ಪಕ್ಷದಿಂದ ಯಾರೇ ಗುರುತಿಸಿರ್ಬೋದು, ಯಾವುದಕ್ಕೆ ಅಭ್ಯರ್ಥಿ ಆಗಿರ್ಬೋದು, ನಾವು ಪಕ್ಷದ ಒಂದು ಸಿದ್ಧಾಂತನ ಏನು ಒಪ್ಕೊಂಡಿರೋ ಅಂಥ ಕಾರ್ಯಕರ್ತರಿದ್ದೀವಿ, ಎಲ್ಲರೂ ಒಗ್ಗೂಡ್ಕೊಂಡು ನಾವು ಮಾಡಿ ಅವ್ರನ್ನ ಗೆಲ್ಸ್ಕೊಂಬರೋ ಅಂತ ಕೆಲಸ ನಾವು ಮಾಡಬೇಕು.